ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. नमस्ते, ನನ್ನ ಹೆಸರು ನೂರ್ ಮೊಹಮ್ಮದ್ ಅಂತೇಳಿ. 15 ನಾಟ್ ಕಾರ್ಪೊರೇಟರ್ ಕೋವಿಶೀಲ್ಡ್ ಇವತ್ತು ನಮ್ಮಲ್ಲಿ ವ್ಯಾಕ್ಸಿನ್ ಕೊಡಕತ್ತಿದ್ದಾರೆ. ಅದಕ್ಕೆ ಕಾರಣಕ್ಕಾಗಿ ಇವತ್ತು ಎಲ್ಲ ಜನರು ಮನೆಯನ್ನ ಕೆಲಸ ಎಲ್ಲ ಬಿಟ್ಟು ಇವತ್ತು ವ್ಯಾಕ್ಸಿನ್ ಆಗಬೇಕು, ಜನರಿಗೆ ಒಳ್ಳೆಯದಾಗ್ತದ ಅಂತ ಹೇಳಿ ಎಲ್ಲರೂ ಬಂದು ಇವತ್ತು ಬಹಳ ಭಯಂಕರ ಉತ್ಸವದಿಂದ ಇವತ್ತು ಜನರು 18 ವರ್ಷದಿಂದ ಹಿಡಿದು 45 ವರ್ಷವರೆಗೆ ಸರ್ಕಾರ ಉಪಯೋಗ ಮಾಡ್ಕೊಟ್ಟಿದ್ದಾರೆ. ಅದಕ್ಕೆ ಕಾರಣಕ್ಕಾಗಿ ಸಣ್ಣ ಸಣ್ಣ ಮಕ್ಕಳು 18 ವರ್ಷವರೆಲ್ಲರೂ ಯಾರು ಪ್ರತಿಯೊಬ್ಬರು ಲೈನ್ ನಲ್ಲಿ ಬಂದು ಇವತ್ತು ಎಲ್ಲ ಡಿಸಿಪ್ಲಿನ್ ಸೋಶಿಯಲ್ ಮೇಂಟೆನೆನ್ಸ್ ಲೆಕ್ಕ ಪ್ರಕಾರಕ್ಕ ವ್ಯಾಕ್ಸಿನ್ ಹಾಕಿಸ್ಕತ್ತಾರೆ. ಎಲ್ಲರೂ ವ್ಯಾಕ್ಸಿನ್ ಹಾಕೋಬೇಕು, ವ್ಯಾಕ್ಸಿನ್ ಲಿಂದ ಉತ್ತಮ ಇದೆ, ಭವಿಷ್ಯ ಇದೆ. ವ್ಯಾಕ್ಸಿನ್ ಯಾರು ಹಾಕಣಂಗಿಲ್ಲ, ಕಷ್ಟ ಆಗ್ತದೆ. ಮುಂದಿನ ದಿನಗಳಲ್ಲಿ ವ್ಯಾಕ್ಸಿನ್ ಹಾಕಿದವರಿಗೆ ಒಳ್ಳೆ ಭವಿಷ್ಯ ಇದೆ. ದಯವಿಟ್ಟು ನಾನು ಎಲ್ಲರಿಗೆ ಮನವಿ ಮಾಡ್ತೀನಿ, ವ್ಯಾಕ್ಸಿನ್ ಹಾಕೋಬೇಕು ಅಂತ ಹೇಳಿ. ಎಲ್ಲರಿಗೆ ಸರ್ಕಾರ ಆದೇಶವನ್ನು ಪಾಲನೆ ಮಾಡಬೇಕು ಅಂತ ಹೇಳಿ. ಯಾರ್ಯಾರಿಗೆ ಸರ್ಕಾರ ಗೈಡ್ಲೈನ್ ಕೊಟ್ಟಿದೆ ವ್ಯಾಕ್ಸಿನ್ ಹಾಕೋಬೇಕು ಅಂತ ಹೇಳಿ, ಆಫ್ಟರ್ 18 ಆಫ್ಟರ್ 45 ಎಲ್ಲರೂ ಬಂದು ವ್ಯಾಕ್ಸಿನ್ ಹಾಕೋಬೇಕು ಅಂತ ನಾನು ಕೈ ಮುಗಿದು ಎಲ್ಲರಲ್ಲಿ ಮನವಿ ಮಾಡ್ಕೊಂಡು ಕೇಳ್ಕೊಳ್ಳೋಕೆ ಹೋಗ್ತೇನೆ. 15ನೇ ವಾರ್ಡ್ಲಿಂದ ಇವತ್ತು ನಮಗೆ ಸರ್ಕಾರ ನಮ್ಮ ತಹಸೀಲ್ದಾರ್ ಸಾಹೇಬರು ಡಿಸಿ ಸಾಹೇಬರು ಎಲ್ಲ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಅದ ಕಾರಣಕ್ಕಾಗಿ ಎಲ್ಲ ಜನರಿಗೆ ಉಪಯೋಗ ಆಗುತ್ತದೆ. ಅದಕ್ಕೆ ನಾನು ಎಲ್ಲರದು ಮೇಲ್ಪಟ್ಟ ಅಧಿಕಾರಿಗಳು ಎಲ್ಲರಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ರಾಮಕೃಷ್ಣ ರೇಣುಗುಂಟ್ಲ. ಈ ಅಗಡಿ ಕಾಲೋನಿ ಸೆಕ್ರೆಟರಿ ಮಾತಾಡ್ತಾ ಇರೋದು. ಇವತ್ತು ಈ ವ್ಯಾಕ್ಸಿನೇಷನ್ ಡ್ರೈವ್ ನಮ್ಮ ರೈಸಿಂಗ್ ಕಾರ್ಪೊರೇಟರ್ 100 ಅವರ ಫಾಲೋಅಪ್ ಇಂದ, ಲಾಸ್ಟ್ 10 ಡೇಸಿಂದ ಅವ್ರು ಫಾಲೋಅಪ್ ಮಾಡಿ ಮಾಡಿ ತಹಸೀಲ್ದಾರ್ ಸಾರು ಟಿ ಎಚ್ ಓ ಮೇಡಮ್ ಹತ್ರ ಫಾಲೋಅಪ್ ಮಾಡಿಬಿಟ್ಟು ಇದೊಂದು ವ್ಯಾಕ್ಸಿನೇಷನ್ ಡ್ರೈವ್ ತಂದಿದ್ದಾರೆ. ಈಗ ಬಳ್ಳಾರಿಯಲ್ಲಿ ಒಂದು ಕರೋನಾವನ್ನು ನಾವು ಜಯಿಸಬೇಕಂದ್ರೆ ವ್ಯಾಕ್ಸಿನೇಷನ್ ಇಸ್ ದ ಓನ್ಲಿ ಆಪ್ಷನ್ ಅಂತ ಹೇಳ್ತೀನಿ ನಾನು. ಇವತ್ತು 18+ ಆಲ್ಮೋಸ್ಟ್ ಬಳ್ಳಾರಿಯಲ್ಲಿ 14ರಿಂದ 16 ಸ್ಪಾಟ್ಸಲ್ಲಿ ಪ್ಲೇಸಸ್ಸಲ್ಲಿ ಮಾಡ್ತಾ ಇದ್ದಾರೆ. ವ್ಯಾಕ್ಸಿನೇಷನ್ ಟೀಮ್ ಅವರು ಆಶಾ ವರ್ಕರ್ ಟೀಮ್ ಎಲ್ಲರೂ ಬಂದುಬಿಟ್ಟು ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈವನ್ ನಮ್ಮ ಡಿಸ್ಟೆನ್ಸಲ್ಲಿ ಕೂಡ ಎಲ್ಲಿನೂ ಯಾರಿಗೂ ಒಂದರಲ್ಲೂ ಎದರಲ್ಲೂ ವ್ಯತ್ಯಾಸ ಆಗಲಿಲ್ಲದಂಗೆ ಬರ್ತಾ ಇದ್ದಾರೆ. ಸೊ ಎಲ್ಲ ಹುಡುಗರು 18+ ವ್ಯಾಕ್ಸಿನೇಷನ್ ಮೇಜರ್ ಆಗಿ ಆಗ್ತಾ ಇದೆ. ಸೊ ಇನ್ನು ಮುಂದೇನು ಇದೇ ಥರ ನಮ್ಮ ಕಾರ್ಪೊರೇಟರ್ಸ್ 100 ಬೈ ಸಪೋರ್ಟಿಂದ ಇನ್ನೂ ಮ್ಯಾಕ್ಸಿಮಮ್ ವ್ಯಾಕ್ಸಿನೇಷನ್ ಡ್ರೈವ್ ಮಾಡೋಣ ಅಂತೇಳ್ಬಿಟ್ಟು ನಾವು ಡಿಸೈಡ್ ಮಾಡಿದ್ವಿ. ಯಾಕಂದರೆ ಕರೋನಾ ಜಯಿಸಬೇಕಂದ್ರೆ ವ್ಯಾಕ್ಸಿನೇಷನ್ ಇಸ್ ದ ಓನ್ಲಿ ಒನ್ ಸೊಲ್ಯೂಷನ್. ಸೊ ಇದರಲ್ಲಿ ನಾವು ಕರೋನಾ ಜಯಿಸ್ಬೋದು ಅಂತ ಆಸ್ಬಿಟ್ಟು, ಸೊ ಪಬ್ಲಿಕ್ಗೆ ಇನ್ನೂ ಮ್ಯಾಕ್ಸಿಮಮ್ ಎಲ್ಲರಿಗೂ ಅವೇರ್ನೆಸ್ ಕೊಡಿ, ವ್ಯಾಕ್ಸಿನೇಷನ್ ಹಾಕ್ಕೊಳ್ಳಿ. ಇದರಲ್ಲಿ ಏನು ಭಯ ಇಲ್ಲ, ಏನು ಸೈಡ್ ಎಫೆಕ್ಟ್ಸ್ ಇಲ್ಲ, ಏನು ಇಶ್ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದು 4 ಮಾತಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮ್ಮ ಹೆಸರು ಕುಶಲ್ ಅಂತ. ಇವ್ರು 15th ವಾರ್ಡ್ ಕಾರ್ಪೊರೇಟರ್ 100 ಬೈ ಅಂತ. ಅವರೆಲ್ಲರ ಮನೆ ಮನೆಗೆ ಬಂದು ಎಲ್ಲರಿಗೆ ಹೇಳ್ತಿದ್ದಾರೆ ವ್ಯಾಕ್ಸಿನ್ ಹಾಕ್ಕೊಂಡು ಬರ್ರಿ ಅಂತ. ಎಲ್ಲರಿಗೆ ಚೆನ್ನಾಗಿ ಕಾಪ್ರೇಟ್ ಮಾಡ್ತಿದ್ದಾರೆ. ಅವರೆಲ್ಲ ವ್ಯಾಕ್ಸಿನ್ ಹಾಕಿದ್ದವ್ರಿಗೆ ಅವ್ರು ಬನಾನಾ ಜ್ಯೂಸ್ ಗೀಸ್ ಕೊಡ್ತಿದ್ದಾರೆ, ಸ್ವಲ್ಪ ಕುಂದಿರಿಸಿ ಮೈಕ್ ಕಳಿಸ್ತಿದ್ದಾರೆ. ಚೆನ್ನಾಗಿ ಕಾಪ್ರೇಟ್ ಆಗ್ತಿದೆ. ವ್ಯಾಕ್ಸಿನ್ ಹಾಕೋರು ಎಲ್ಲರೂ ದಯವಿಟ್ಟು, ನಮ್ಮ ವಿನಂತಿ ಇದು. ಏನು ಸೈಡ್ ಎಫೆಕ್ಟ್ ಏನಿಲ್ಲ ಸರ್. ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಸರ್? ನಮ್ಮ ಪರವಾಗಿ ನಿಂಚ ಎಲ್ಲರೂ ದಯವಿಟ್ಟು ವ್ಯಾಕ್ಸಿನ್ ಹಾಕೋಬೇಕು. ಅಬೌ 18 ಅವರು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.